ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೆಹಲಿ ನೋಯ್ಡಾದಲ್ಲೂ ಅಬ್ಬರಿಸ್ತಾ ಇದ್ದಾನೆ ವರುಣ. ತಗ್ಗು ಪ್ರದೇಶಗಳು ಜಲಾವೃತ, ನೀರಲ್ಲಿ ಮುಳುಗಿದ ಅಂಡರ್ ಪಾಸ್ಗಳು, ಕಚೇರಿ ಶಾಲಾ ಕಾಲೇಜುಗಳಿಗೆ ಹೋಗೋರ ಪರದಾಟ. ಗುಜರಾತ್ನಲ್ಲೂ ಮುಂದುವರೆದ ವರುಣಾರ್ಭಟ, ಭಾರಿ ಮಳೆಯಿಂದ ಭರೋಚ್ನಲ್ಲಿ ರಸ್ತೆಗಳು ಜಲಾವೃತ, ಮಂಡಿಯುದ್ದ ನೀರಲ್ಲೇ ವಾಹನಗಳ ಸಂಚಾರ. ಕಳೆದೆರಡು ವಾರಗಳಿಂದ ಬೆಳಗಾವಿಯಲ್ಲಿ ಮಳೆ, ಬಸವನ ಕುಡುಚಿಯಲ್ಲಿ 40 ಹೆಚ್ಚು ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ನೀರು, ಲಕ್ಷಾಂತರ ಮೌಲ್ಯದ ಔಷಧಿ ಪೀಠೋಪಕರಣ ವಸ್ತುಗಳು ಹಾಳು. ಊರಿಗೆ ನುಗ್ಗಿದ ದೂದ್ ಗಂಗಾ ನದಿಯ ನೀರು, ಬೆಳಗಾವಿಯ ಹುಣ್ಣರಗಿ ಗ್ರಾಮಸ್ಥರಲ್ಲ ಆತಂಕ, ಮನೆ ಜಮೀನು ದೇವಸ್ಥಾನಗಳು ಜಲಾವೃತ. ಗುಡ್ಡ ಕುಸಿತ ಸಂಭವಿಸುವ ವೇಳೆ ಸ್ಥಳೀಯರ ಮೊಬೈಲ್ನಲ್ಲಿ ದೃಶ್ಯ ಸೆರೆ, ಗಾಬರಿ ಬಿದ್ದು ಓಡಿ ಬಂದ ಜನ, ಯುವಕನ ಮೊಬೈಲ್ನಲ್ಲಿ ಸೆರೆಯಾಗಿದ್ದ ದೃಶ್ಯ ಈಗ ವೈರಲ್. ಶಿರೂರಲ್ಲಿ ತೆರವು ಕಾರ್ಯಾಚರಣೆಗಳೇ ಬಂಡೆಗಳ ಅಡ್ಡಿ, ರಸ್ತೆ ಮೇಲೆ ಗುಡ್ಡದಿಂದ ಬಿದ್ದ ಬೃಹತ್ ಬಂಡೆಗಳ ತೆರವು ಅಸಾಧ್ಯ, ಸ್ಫೋಟಿಸಿ ಸ್ಥಳಾಂತರ ಮಾಡುವ ಅನಿವಾರ್ಯತೆ. ಮಣ್ಣು ಕುಸಿತದಲ್ಲಿ ನಾಪತ್ತೆಯಾಗಿರೋ ಲಾರಿ ಚಾಲಕ ಅರ್ಜುನ್, ಅಂಕೋಲಾ ಮೂಲಕ ಹಾದು ಹೋಗಿರೋ ಸಿಸಿಟಿವಿ ದೃಶ್ಯ ಲಭ್ಯ, ಮುಂದುವರೆದ ಕಾರ್ಯಾಚರಣೆ. ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಯೂ ಬಿದ್ದಿದ್ದ ಮಣ್ಣು, ಸದ್ಯ ಮಣ್ಣು ತೆರವು ಮಾಡಿ ಖಾಲಿ ಜಾಗಕ್ಕೆ ಮಣ್ಣಿನಿಂದಲೇ ತಡೆಗೋಡೆ, ಶೀಘ್ರದಲ್ಲೇ ಸಂಚಾರಕ್ಕೂ ಅನುವು ಸಾಧ್ಯತೆ. ಮಂಗಳೂರು ಹೊರವಲಯದಲ್ಲೂ ಗುಡ್ಡ ಕುಸಿತದ ಭೀತಿ, ಸೊಲ್ಲಾಪುರ ಹೆದ್ದಾರಿಯ ಕೆತ್ತಿಕಲ್ ಗುಡ್ಡದಲ್ಲೂ ಆತಂಕ, ವೆಟ್ವೆಲ್ನಿಂದಾಗಿ ಗುಡ್ಡದ ಮೇಲಿರೋ 4 ಮನೆಗಳಿಗೂ ಸಂಕಷ್ಟ. ಕಾವೇರಿ ನೀರಾವರಿ ನಿಗಮ ಅಧಿಕಾರಿಗಳ ಎಡವಟ್ಟು, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಕೆಆರ್ಎಸ್ ಮುಂಭಾಗದ ತಡೆಗೋಡೆ, ನೀರು ಬಿಡುಗಡೆಯ ವೇಳೆ ನಿರ್ಲಕ್ಷ್ಯ ತೋರಿಸಿದ್ದಕ್ಕೆ ಇತ್ತೀಚೆಗೆ ನಿರ್ಮಿಸಿದ ತಡೆಗೋಡೆ ಕುಸಿತ. ಡಿಕೆ ಶಿವಕುಮಾರ್ ಭೇಟಿಯಾದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ, ದಿನಕರ್ ತೂಗುದೀಪ್, ನಿರ್ದೇಶಕ ಪ್ರೇಮ್ ಸಾತ್, ನಟ ಕೇಸ್ ಕುರಿತಂತೆ ಡಿಸಿಎಂ ಜೊತೆಯಲ್ಲಿ ಚರ್ಚೆ. ಧ್ಯಾನ, ವಾಕಿಂಗ್, ಟಿವಿ, ಪುಸ್ತಕ, ಜೈಲಲ್ಲಿ ಇದು ನಟ ದರ್ಶನ್ ರುಟಿ. ವಿಐಪಿ ಸೆಲ್ನಲ್ಲಿ ಒಂದು ಸಾಮಾನ್ಯ ಬೆಡ್ ಟಿವಿ ಇದೆ. ದರ್ಶನ್ ಮಾತಿನಲ್ಲಿ ಪಶ್ಚಾತ್ತಾಪ ಇದೆ. ನ್ಯೂಸ್ ಫಸ್ಟ್ ಜೊತೆ ಸನ್ನಡತೆ ಆಧಾರದಲ್ಲಿ ಬಿಡುಗಡೆಯಾದ ಸಿದ್ಧಾರೂಢ ಮಾತುಕತೆ. ಕೊಲೆ ಮಾಡಿದ್ದಷ್ಟೇ ಅಲ್ಲ, ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಅನ್ನೋದಕ್ಕೂ ಸಾಕ್ಷ್ಯ. ಇದನ್ನೂ ರುಜುವಾತು ಮಾಡಬೇಕಿದೆ ಪೊಲೀಸರು. ಮೃತನ ಪತ್ನಿಯ ಸಮ್ಮುಖದಲ್ಲೇ ಫೋಟೋಗಳು ವಶಕ್ಕೆ. ಆರೋಪಿ ಪ್ರದೂಷ್ ಮೊಬೈಲ್ನಲ್ಲಿರೋ ವಿಡಿಯೋ ರಿಟ್ರೀವ್ ಕಷ್ಟ. ಮೊಬೈಲ್ ರಿಟ್ರೀವ್ ಮಾಡೋದಕ್ಕೆ ಬೇಕಂತೆ 5 ರೂಪಾಯಿಯ ಸಾಫ್ಟ್ವೇರ್, ಬೇರೆ ರಾಜ್ಯಕ್ಕೆ ಕಳಿಸಿ ಡೇಟಾ ತೆಗೆಸಬೇಕು ಅಂದ್ರು, ಲಕ್ಷ ಹಣ. ವಿಧಾನಸಭೆ ಕಲಾಪದಲ್ಲಿ ಮೂಡಾ ಅಕ್ರಮದ ಚರ್ಚೆಗೆ ಅವಕಾಶ ಕೊಡಿ, ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು. ಪ್ರಶ್ನೋತ್ತರ ಮುಗಿದ ಬಳಿಕ ತಗೊಳ್ಳೋಣ ಎಂದಾಗ ಸ್ಪೀಕರ್ ಜೊತೆ ಮಾತಿನ ಚಕಮಕಿ. ಮೂಡಾ ಫೈಲ್ಗಳನ್ನು ಹೆಲಿಕಾಪ್ಟರ್ನಲ್ಲಿ ತುಂಬಿ ತಂದಿದ್ದಾರೆ ಎಂದ ಆರಗ ಜ್ಞಾನೇಂದ್ರ, ಇವರು ಎಕರೆಗಟ್ಟಲೆ ತೆಗೆದುಕೊಂಡಿದ್ದಾರೆ ಅಂತ ದಾಖಲೆ ತೋರಿಸಿ ಭೈರತಿ ಸುರೇಶ್ ಕಿಡಿ. ವಿಧಾನಸಭೆಯಲ್ಲಿ ಆಡಳಿತ ವಿಪಕ್ಷ ನಾಯಕರ ವಾಗ್ಯುದ್ಧ. ಜುಲೈ 12 31 ನಿತ್ಯ 1 TMC ನೀರು ಹರಿಸೋ ಶಿಫಾರಸು. ಇವತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ನೀರು ಹಂಚಿಕೆ ಬಗ್ಗೆ ನಡೆಯಲಿದೆ ಚರ್ಚೆ. ಕೇಂದ್ರ ಬಜೆಟ್ನಲ್ಲಿ ವಿಪಕ್ಷಗಳ ಆಡಳಿತ ಇರೋ ರಾಜ್ಯಗಳಿಗೆ ತಾರತಮ್ಯದ ಆರೋಪ. ಸಂಸತ್ ಮೆಟ್ಟಿಲ ಮೇಲೆ
ಐಎನ್ಡಿಎ ಕೂಟ ಸದಸ್ಯರಿಂದ ಪ್ರತಿಭಟನೆ. ಇವತ್ತು ಇದು ಕುರ್ಚಿ ಬಚಾವೋ ಬಜೆಟ್ ಅಂತ ಟೀಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.